ತಮ್ಮಣ್ಣವರು ಯುವದೂರಿನರು ಕುರ್ಚಿ ಮತಕ್ಷೇತ್ರ ಅವರು ಇಲ್ಲಿ ಆಗಮಿಸ್ಯಾರ. ಅವರಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸರ್ವ ಸದಸ್ಯ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನ ಅದೇ ರೀತಿ ಇದೇ ತಾಲೂಕಿನಾಗ ಹುಟ್ಟಿದೀವಿ, ಇದೇ ತಾಲೂಕಿನಾಗ ಬಂದಿದ್ದೀವಿ. ಏನಾದ್ರೂ ನಮ್ಮ ಇತ್ತಾರೆ ಅಲ್ಲ, ನಮ್ಮ ಹಾಲೂರಿ ಬೇರೆ ಅಲ್ಲ ಅನ್ನೋ ಒಂದು ಭಾವನೆ ನಮ್ಮಲ್ಲಿ. ತಮ್ಮ ಏನ್ ನೀವು ಆಯ್ಕೆ ಆಗಿದ್ದೀರಲ್ಲ, ಸುಮ್ಮ ಏನೋ ಒಂದು ಗುರಿ ತುಂಬಿಸುವಂತ ಕೆಲಸ ಮಾಡೋದು, ಬೆಣ್ಣೆ ತಟ್ಟುವಂತ ಕೆಲಸ ಮಾಡೋದು ಆ ಗ್ರಾಮಕ್ಕೆ. ಯಾಕಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಎಷ್ಟು ಮಹತ್ವಪ್ಪ ಅಂತಂದ್ರೆ, ಈ ಗ್ರಾಮದಾಗ ಏನ ನಡಿಬೇಕಂತಂದ್ರು ನಿಮ್ಮ ಪರ್ಮಿಷನ್ ಆಗಬೇಕು, ನೀವು ಮಾಡಿದ್ದನ ಆಗ್ಬೇಕು ಅನ್ನುವಂತ ಕಾನೂನುಗಳು. ಎ ಸಿ ಇದ್ರೂ ಯಾರು ಕೇಳಂಗಿಲ್ಲ, ಡಿ ಸಿ ಇದ್ರೂ ಯಾರು ಕೇಳಂಗಿಲ್ಲ. ನಿಮ್ಮನ್ನು ಸಿದ್ಧ ನೀವು ಮಾಡುವಂತ ಕೆಲಸ, ಅದಕ್ಕೆ ನಿಮ್ಮ ಗುರಿ ತುಂಬಿಸಬೇಕು. ಏನೋ ನಮ್ಮ ಕಡೆ ಸಣ್ಣದ್ದು ನಾವು ಬಹಳ ದೊಡ್ಡದಂತ ಕೇಳಿಲ್ಲ, ಏನೋ ತಂದಿದ್ದೀವಿ ಬಟ್ ಬಹಳ ಪ್ರೀತಿಯಿಂದ ತಗೊಂಡು ಬಂದಿದ್ದೀವಿ, ಬಹಳ ನಿಮ್ಮ ಮ್ಯಾಗೆ ಕಾಳಜಿ ಇಟ್ಕೊಂಡು ತಗೊಂಡು ಬಂದಿದ್ದೀವಿ. ಒಂದು ಲಕ್ಷಕ್ಕಿಂತ ಹೆಚ್ಚು ಮಾಸ್ಕ್ ಈ ಕೊರೋನಾದಾಗ ನಾವು ಕೊಟ್ಟಿದ್ದೀವಿ. ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟು ಮಾಸ್ಕ್ ಸ್ಯಾನಿಟೈಸರ್ ಸ್ಯಾನಿಟೈಸರ್ ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟು ಮಾಸ್ಕ್ ಅಂತ ಅಂತಂದ್ರೆ ಅವ ಕಂಪ್ನಿಯಿಂದ ಡೈರೆಕ್ಟ್ ತರಿಸಿದ್ವಿ. ಒಂದು ಮಾಸ್ಕಿಂತ ಕಿಮ್ಮತ್ತು ಐವತ್ತು ರೂಪಾಯಿ ಬೇರೆ ಅಲ್ಲೇ ತೊಗೊಂಡು ಒಂದು ಗುರು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಬಂದಿದ್ದೀವಿ. ನೀವು ಅದನ್ನ ಸಣ್ಣದ ತಿಳ್ಕೊತಿರೋ ದೊಡ್ಡದಲ್ಲಿ ತಿಳ್ಕೊತಿರೋ ಏನು ಗೊತ್ತಿಲ್ಲ, ಬಟ್ ನಾವು ಬಹಳ ಪ್ರೀತಿಯನ್ನು ತಗೊಂಡು ಬಂದಿದ್ದೀವಿ ನಿಮ್ಮ ಕಡೆ. ದಯವಿಟ್ಟು ಅದನ್ನು ನೀವು ತಗೊಳ್ಬೇಕು. ಬರುವಂತದ್ದನ್ನು ಬಂದಾಗ ನಿಮ್ಮ ಕಷ್ಟ ನಿಮ್ಗೆ ಏನೇ ಇದ್ರೂ ನನಗೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಈಗ ಅಧ್ಯಕ್ಷರು ಹೇಳಿದ್ರು ಅಲ್ಲೇ ಹೊರಗಡೆ ಮಾಡೋಣ ಅಂತೇಳಿ ನೀವೆಲ್ಲ ಕೂಡಿ.